ಸರ್, ಕಾಂತಾರದಲ್ಲೂ ಸಹ ಬುಡಕಟ್ಟು ಜನಾಂಗದ ಪ್ಲೇಸಲ್ಲೇ ಹೋಗಿ ಶೂಟ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಅಲ್ಲಿಂದ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಚಿತ್ರ, ಐ ಮೀನ್ ಸ್ಪೆಷಲಿ ಮೂವೀಸ್ಗಳಿಂದ ಅವರು ಹೇಗೆ ಸಂರಕ್ಷಣೆಗೆ, ಐ ಮೀನ್ ಸ್ಪೆಷಲಿ ವೈಲ್ಡ್ ಲೈಫ್ ಕನ್ವರ್ಸೇಷನ್ಸ್ಗೆ ಹೆಲ್ಪ್ ಆಗುತ್ತೆ, ಹಾಗೂ ನಟ ಮತ್ತು ನಟಿಯರ್ಗಳು ಎಷ್ಟೋ ಜನ ಲೈಕ್ ಫೋಟೋಗ್ರಫಿಗೆ ಹೋಗ್ತಾರೆ ಅಥವಾ ಏನೋ ಸಫಾರಿಗಳಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಅವರು ಹೇಗೆ ಪರಿಣಾಮ ಬೀರ್ತಿದ್ದಾರೆ ಸರ್ ಸಂರಕ್ಷಣೆ ಮಾಡೋದ್ರಲ್ಲಿ? ಓ, ತುಂಬ ಪವರ್ಫುಲ್ ಚಲನಚಿತ್ರ, ಒಂದು ತುಂಬ ಪವರ್ಫುಲ್ ಆದ ಮೀಡಿಯಂ. ಯಾಕೆಂತಂದರೆ ಜನ ನೋಡ್ತಾರೆ. ಇವಾಗ ಕಾಂತಾರ ಬರೋಕ್ಕಿಂತ ಮುಂಚೆ ಸುಮಾರು ಚಲನಚಿತ್ರಗಳು ಕಾಡಿನ ಮೇಲಿತ್ತು. ಫಾರ್ ಎಕ್ಸಾಂಪಲ್, ನಾವು ಅಣ್ಣವ್ರದ್ದು ಗಂಧದ ಗುಡಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ನೋಡೇ ಇದ್ದೀವಿ. ಇವಾಗ ಗಂಧದ ಗುಡಿ ನೋಡಿದಾಗ ನಮಗೆ ಕಾಡಿನ ಬಗ್ಗೆ ಎಷ್ಟೊಂದು ವಿಚಾರಗಳು ನಮಗೆ ತಿಳುವಳಿಕೆ ಆಯಿತು. ಅದಾದಮೇಲೆ ಅಪ್ಪು ಅವ್ರದ್ದು ಗಂಧದ ಗುಡಿ ಪಾರ್ಟ್ ಟೂ ಅಂತ ಬಂತು. ಪಾರ್ಟ್ ಟೂ ಬಂದಾಗ ಕೂಡ ಸುಮಾರು ಈ ಜನ್ರೇಷನ್ ಅವರು ಆ ಒಂದು ಡಾಕ್ಯುಮೆಂಟ್ರಿ ಮೂವಿನ ನೋಡಿದ್ರು. ಅದೇ ರೀತಿ ನಟರಾಗ್ಬೋದು, ಕೆಲವ್ರು ನಟರು. ಇವಾಗ ಅಪ್ಪು ಅವ್ರ ಬಗ್ಗೆ ಹೇಳಿದೆ ನಾನು, ಗಂಧದ ಗುಡಿ ಮಾಡಿದಾಗ ಹೆಂಗೆ ಅವರು ಕನ್ಸರ್ವೇಷನ್ಗೆ ಅವರು ಭಾಗವಹಿಸಿದ್ರು ಅಂತ. ಅದೇ ರೀತಿ ದರ್ಶನ್, ಇವಾಗ ದರ್ಶನ್ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು ಈ ವಿಚಾರದಲ್ಲಿ. ಯಾಕೆ ಅಂತಂದರೆ ಅವರು ವಿತೌಟ್ ಎನಿ ರೆನ್ಯುಮರೇಷನ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ರೋಲ್ ಮಾಡೆಲ್ಲಾಗಿ ನಿಂತ್ಕೊಂಡ್ರು. ಈ ಬಿಕೇಮ್ ಆನ್ ಅಂಬಾಸಿಡರ್ ಫಾರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾವ ಥರ ಅಂತಂದರೆ ಅವರೇ ಛಾಯಾಗ್ರಹ ಮಾಡ್ತಾಯಿದ್ರು. ಛಾಯಾಗ್ರಹ ಮಾಡಿ ಅವ್ರದ್ದು ಎಷ್ಟೊಂದು ಫೋಟೋಗಳು ಸುಮಾರು ಜನ ಖರೀದಿ ಮಾಡಿದ್ರು. ಆ ಖರೀದಿ ಆಗಿರೋ ದುಡ್ಡಿಂದ ಸಂರಕ್ಷಣೆ ಕಡೆಗೆ ಹೋಯಿತು. ಮತ್ತು ಎರಡನೇದು, ಇವಾಗ ದರ್ಶನ್ ಕಾಡಿಗೆ ಹೋಗ್ತಾ ಇದ್ದಾರೆ, ದರ್ಶನ್ ಫೋಟೋ ಹಿಡಿತಾ ಇದ್ದಾರೆ, ದರ್ಶನ್ಗೆ ಕಾಡಿನ ಮೇಲೆ ಇಷ್ಟು ಆಸಕ್ತಿ ಇದೆ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಅದು ಬರುತ್ತೆ. ಸೊ ಇದನ್ನೇ ನಾವು ಹೇಳೋದು ಇನ್ಫ್ಲೂಯೆನ್ಸ್. ಇವಾಗ ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ನಟರು ಚಲನಚಿತ್ರಗಳು ತುಂಬ ಪವರ್ಫುಲ್ ಮೀಡಿಯಂ. ಯಾಕಂದರೆ ಕಾಮನ್ ಮ್ಯಾನಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಏನು? ಕಾಮನ್ ಮ್ಯಾನ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರೋದೇ ಚಲನಚಿತ್ರ. ಈ ಕಾಮನ್ ಮ್ಯಾನ್ಗೆ ರೋಲ್ ಮಾಡೆಲ್ ಯಾರು? ರೋಲ್ ಮಾಡೆಲ್ಲೇನೆ ಆಬ್ವಿಯಸ್ಲಿ ಆ್ಯಕ್ಟರ್ಸ್. ಸೊ ಆ ವಿಧದಲ್ಲಿ ಎಸ್ಪೆಷಲಿ ಕರ್ನಾಟಕ ಚಲನಚಿತ್ರದ ಸುಮಾರು ಜನ ನಟರು, ಅಪ್ಪು ಅವರಾಗ್ಬೋದು ಅಥವಾ ದರ್ಶನ್ ಅವರಾಗ್ಬೋದು, ನಿಜವಾಗ್ಲೂ ದರ್ಶನ್ ಅವರು ಅವರ ಛಾಯಾಗ್ರಹಣ ಮೂಲಕ ಇರ್ಬೋದು ಅಥವಾ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಒಂದು ವಿಷಯದಲ್ಲಾಗಿರ್ಬೋದು, ಸುಮಾರು ಜನಕ್ಕೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ. ಇವಾಗ ಎಷ್ಟೊಂದು ಜನ ಅವರಿಂದ ಪ್ರೇರಣೆಯಾಗಿ ಮೈಸೂರು ಝೂ ಆಗಲಿ ಅಥವಾ ಬನ್ನರಘಟ್ಟ ಝೂನಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ದತ್ತು ತೊಗೊಂಡಿದ್ದಾರೆ. ಸೊ ದತ್ತು ತೊಗೊಂಡಿರೋದ್ರಿಂದ ಆ ಒಂದು ಪ್ರಾಣಿಯ ಸಂರಕ್ಷಣೆ ಆಯಿತು. ಸೊ ಚಲನಚಿತ್ರ ಆಗಲಿ ಅಥವಾ ನಟರ ಪಾತ್ರ ಅತ್ಯಮೂಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ದತ್ತು ತೊಗೊಂಡಿರೋ ಅಮೌಂಟಲ್ಲಿ ಅದು ಲೈಕ್ ಇವಾಗ ರೀಸೆಂಟಾಗಿ ಕೇಳ್ಬಂದಿದ್ದೀನಿ, ದರ್ಶನ್ ಅವರು ಅದನ್ನ ಅರಣ್ಯ ಇಲಾಖೆಗೆ ವಾಪಸ್ ಅಮೌಂಟ್ ಕೊಡ್ತಿದ್ದಾರೆ ಅಂತ ಕೇಳ್ಬಂದಿತ್ತು. ಸೊ ಈ ವಿಷಯದಲ್ಲಿ ಯಾವ ರೀತಿ ಅಮೌಂಟ್ನ ಕಲೆಕ್ಟ್ ಮಾಡಿಬಿಟ್ಟು ಅವರು ಕನ್ಸರ್ವೇಷನ್ ಏನಾದ್ರು ಮಾಡ್ಬೋದು ಅನ್ನೋ ಐಡಿಯಾ ಏನಾರಿದೆ? ಇವಾಗ ಹೆಂಗೆ ಅಂತಂದರೆ ಎಸ್ಪೆಷಲಿ ಇದು ಮೃಗಾಲಯಗಳಿಗೆ ಸಂಬಂಧಪಟ್ಟಿದ್ದು. ಮೃಗಾಲಯಗಳಲ್ಲಿ ಸುಮಾರು ಪ್ರಾಣಿಗಳಿರುತ್ತವೆ, ನಿಮಗೆ ರೆಪ್ಟೈಲ್ಸ್ ಇರ್ಬೋದು, ಹಾವು ಇರ್ಬೋದು ಅಥವಾ ಬರ್ಡ್ಸ್ ಇರ್ಬೋದು ಅಥವಾ ಮ್ಯಾಮಲ್ಸ್ ಇರ್ಬೋದು, ಸುಮಾರು ಥರ ಪ್ರಾಣಿಗಳು ನಿಮಗೆ ಮೃಗಾಲಯಗಳಲ್ಲಿ ಸಿಗುತ್ತೆ. ಅವನ್ನು ಮೇಂಟೈನ್ ಮಾಡೋದಕ್ಕೆ ಫಂಡ್ಸ್ ಬೇಕು. ಆ ಫಂಡ್ಸು ಎಲ್ಲಿಂದ ಬರುತ್ತೆ? ಮೊದಲನೇದು ಸರ್ಕಾರದಿಂದ ಬರುತ್ತೆ, ಎರಡನೇದು ಅಲ್ಲಿ ಹೋಗೋ ವಿಸಿಟರ್ಸಿಂದ ಬರುತ್ತೆ, ಮೂರನೇದು ಕೆಲವರು ದತ್ತು ತೊಗೊಂಡ್ರೆ ಆ ಒಂದು ಪ್ರಾಣಿಗೆ ಇಡೀ ತಿಂಗಳಿಗೆ ಈ ಅನ್ನದಾನ ನಾವೇನು ಹೇಳ್ತೀವಿ, ನಾವು ದೇವಸ್ಥಾನಗಳಲ್ಲಿ ಹೋಗಿ ನಾವು ಅನ್ನದಾನಕ್ಕೆ ನಾವು ದುಡ್ಡು ಕೊಡ್ತೀವಲ್ಲ, ಅದೇ ಥರ ಇಲ್ಲಿ ಈ ಪ್ರಾಣಿಗಳ ಅನ್ನದಾನಕ್ಕೆ ನಾವು ವಿ ಕ್ಯಾನ್ ಅಡಾಪ್ಟ್ ಅನಿಮಲ್ಸ್. ಸೊ ಈ ಝೂ ವೆಬ್ಸೈಟ್ಗೆ ಹೋದರೆ ಅಥವಾ ಬನ್ನರಘಟ್ಟ ವೆಬ್ಸೈಟ್ಗೆ ಹೋದರೆ ಅಥವಾ ಮೈಸೂರು ಝೂ, ಚಾಮರಾಜನಗರ ಝೂ, ಚಾಮರಾಜ ಒಡೆಯರ್ ಝೂ ಅವ್ರದ್ದು ವೆಬ್ಸೈಟ್ಗೆ ಹೋದರೆ ಅಲ್ಲಿರುತ್ತೆ, ಲಿಸ್ಟ್ ಇರುತ್ತೆ, ಯಾವ ಪ್ರಾಣಿ ನೀವು ಅಡಾಪ್ಟ್ ಮಾಡ್ಕೋಬೋದು, ಎಷ್ಟು ವರ್ಷ ನೀವು ಅಡಾಪ್ಟ್ ಮಾಡ್ಕೋಬೋದು, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಫೀಸ್ ಇದೆ, ಇವೆಲ್ಲ ಕ್ಲಿಯರಾಗಿ ಡೀಟೇಲಾಗಿ ಮೆನ್ಷನ್ ಆಗಿರುತ್ತೆ. ಸೊ ಯಾರಾದೊಬ್ಬರು ಆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಫಿಲಮ್ ಸ್ಟಾರ್ಸ್, ಚಲನಚಿತ್ರ ನಟರು ಆ ಒಂದು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸಾಮಾನ್ಯ ಜನ ಆ ಒಂದು ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ, ಇನ್ಸ್ಪೈರ್ ಆಗಿ ಅವರು ಸಹ. ಅದು ಪ್ರಾಬಬ್ಲಿ ಆಗಿತ್ತು ಅನ್ಸುತ್ತೆ ಸರ್, ರೀಸೆಂಟ್ಲಿ ಅವರು ಒಂದು ಪೋಸ್ಟ್ ಹಾಕಿದ್ರು ಲೈಕ್ ನಿಮ್ಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಲೈಕ್ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ಅದನ್ನ ಇನ್ಸ್ಪೈರ್ ಆಗಿ ಸುಮಾರು ಜನ ಸಹ ಅಡಾಪ್ಟ್ ಮಾಡ್ಕೊಂಡಿರೋ ರೀತಿನೂ ಇದೆ ಅಲ್ವಾ? ಎಸ್, ಹೌದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.